ಗೆಳೆಯರೇ ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಬಜಾಜ್ ಪಲ್ಸರ್ ಎನ್ ಎಸ್ 160 ಈ ಬೈಕ್ನ ನೋಡ್ತಾ ಇದ್ದೀರಾ ನೀವು. ಸೇಮ್ 200 ಇದ್ದಂಗೆ ಇದೆಯಲ್ಲ ಗುರು. ಈಗ ತೊಗೊಂಡು ಒಂದು 15 ದಿನ ಆಗಿದೆ ಬೈಕ್ನ. 500 ಕಿಲೋಮೀಟ್ರ್ ಓಡಿದೆ. ಸರ್ವಿಸ್ ಆಗಬೇಕು ಈಗ ನಮ್ಮ ಸ್ನೇಹಿತರದು. ರೆಡ್ ಕಲರ್. ಈಗ ಇದೊಂದೇ ವೇರಿಯಂಟು ಪಲ್ಸರ್ ಎನ್ ಎಸ್ 160 ಒಂದೇ ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. ಅದು ಡಿಸ್ಕ್ ವೇರಿಯಂಟು. ಎರಡೂ ಕಡೆ ನಿಮಗೆ ಡಿಸ್ಕ್ ಸಿಗುತ್ತೆ. ಕಲರ್ಗಳು 3 ಕಲರ್ಗಳಿದ್ದಾವೆ, ರೆಡ್, ವೈಟ್ ಮತ್ತು ಗ್ರೇ. ಬ್ಲೂ ಕಲರ್ ಒಂದಿತ್ತು ಅಫಿಷಿಯಲ್ ವೆಬ್ಸೈಟ್ನಲ್ಲಿ, ಅದೀಗ ಕಾಣ್ತಾ ಇಲ್ಲ. ಹಾಗಾಗಿ ಬ್ಲೂ ಕಲರ್ ಎಗ್ರಿಸಿದ್ದಾನೆ ಅಂತ ಅನ್ಕೋತೀನಿ. ಈಗ ಸದ್ಯಕ್ಕೆ 3 ಕಲರ್ ಸಿಗ್ತಾ ಇದೆ. 3 ಕಲರ್ನಲ್ಲಿ 2 ಕಲರ್ನಲ್ಲಿ ಅಲಾಯ್ ವೀಲ್ಸ್ ರೆಡ್, ಇದು ವೈಟೇ ಇರುತ್ತೆ. 2 ಕಲರ್ನಲ್ಲಿ ಅಲಾಯ್ ವೀಲ್ಸ್ ವೈಟ್ ಇರುತ್ತೆ. ಈಗೇನು ನೋಡ್ತಾ ಇದ್ದೀರಾ ರೆಡ್ ಕಲರು, ಇದಕ್ಕೂ ವೈಟ್ ಕಲರ್ ಅಲಾಯ್ ವೀಲ್ಸ್ ಇರುತ್ತೆ. ವೈಟ್ ಕಲರ್ ಬೈಕ್ ಇದೆ, ಅದಕ್ಕೂ ವೈಟ್ ಕಲರ್ ಅಲಾಯ್ ವೀಲ್ಸ್ ಇರುತ್ತೆ. ಈಗ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ಹೊಸ್ದಾಗಿ ಬಿಟ್ಟಿದ್ದಾನೆ ಗ್ರೇ ಕಲರ್ನಲ್ಲಿ ಬ್ಲ್ಯಾಕ್ ಅಲಾಯ್ ವೀಲ್ಸ್. ಈ ರೀತಿ ಬಿಟ್ಟಿದ್ದಾನೆ. ಆಮೇಲೆ ಮುಂದಕ್ಕೂ ಇದಕ್ಕೆ ಬ್ಲ್ಯಾಕ್ ಬಿಡ್ಬೋದು, ಹೇಳೋಕ್ಕಾಗಲ್ಲ. ಈ ಕಲರ್ನಲ್ಲಿ ನಿಮಗೆ ವೈಟ್ ಅಲಾಯ್ ವೀಲ್ಸ್ ಚೆನ್ನಾಗಿದೆಯಾ ಚೆನ್ನಾಗಿ ಕಾಣಲ್ವಾ ಅದು ಗೊತ್ತಿಲ್ಲ. ಅವನಿಗೆ ಚೆನ್ನಾಗಿ ಕಾಣ್ತಿದೆ ಅಂತ ಅನಿಸಿದೆ, ಹಂಗಾಗಿ ಮೋಸ್ಟ್ಲಿ ಇಟ್ಕೊಂಡಿದ್ದಾನೆ ವೈಟ್ ಕಲರ್ ಅಲಾಯ್ ವೀಲ್ಸ್ನ. ಮುಂದೆ ಅದನ್ನು ತೆಗೆದಾಕಿದ್ರು ತೆಗೆದಾಕ್ಬೋದು. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆರೆಂಜ್ ಕಲರ್ ಲೈಟ್ ಸಿಗುತ್ತೆ ನಮಗೆ. ಯಾವುದೇ ರೀತಿ ಗೇರ್ ಇಂಡಿಕೇಟರ್ ಪೊಸಿಷನ್ ಆಗಲಿ ಸೈಡ್ ಸ್ಟ್ಯಾಂಡ್ ಸಿಗ್ನಲ್ ಆಗಲಿ ನಮಗೆ ಕಾಣಲ್ಲ. ಇಲ್ಲಿ 200 ಸಿಗುತ್ತಲ್ಲ ಆ ರೀತಿಯಾದ ಸೈಡ್ ಸ್ಟ್ಯಾಂಡ್ ಸಿಗ್ನಲ್ ಇಲ್ಲ, ಇಂಜಿನ್ ಕಟ್ ಆಫ್ ಆಗುತ್ತೆ. 260 mm ಫ್ರಂಟ್ ಡಿಸ್ಕ್, ರೇರ್ 230 mm ಡಿಸ್ಕ್ ಆಗಿರುತ್ತೆ. ಸಿಂಗಲ್ ಚಾನಲ್ ABS ಆಗಿರುತ್ತೆ, ಫ್ರಂಟಿಗೆ ಮಾತ್ರ ABS ಕಾರ್ಯನಿರ್ವಹಿಸುತ್ತೆ. ರೇರ್ ಟೈರ್ನ ಸೈಜ್ 120 ಸೆಕ್ಷನ್ ಟೈರ್ ಆಗಿರುತ್ತೆ, ಫ್ರಂಟ್ 90 ಸೆಕ್ಷನ್ ಟೈರ್ ಆಗಿರುತ್ತೆ. ಟ್ಯೂಬ್ಲೆಸ್ ಟೈರ್ಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸ್ಪ್ಲಿಟ್ ಸೀಟ್ ಆಗಿರುತ್ತೆ. NS 200 ಹೇಗಿದೆಯೋ ಅದೇ ರೀತಿಯಾಗಿ ಇಲ್ಲೂ ಎಲ್ಲನೂ ನಾವು ನೋಡ್ಬೋದಾಗಿರುತ್ತೆ. ಸ್ಪ್ಲಿಟ್ ಸೀಟ್, ಸೀಟ್ ಹೈಟ್ ಬಂದು 800 mm ಇರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ NS 200ಗಿಂತ ಚೆನ್ನಾಗಿದೆ, 177 mm ಇದೆ ಗ್ರೌಂಡ್ ಕ್ಲಿಯರೆನ್ಸ್. ಹಾಗಾಗಿ ಹಂಪ್ಸ್ ಬಂದರೆ ಸ್ವಲ್ಪ ಏನು ವರಿ ಮಾಡಬೇಕಾಗಿಲ್ಲ. ಕಿಕ್ಕರ್ ಇರುತ್ತೆ NS 200ಅಲ್ಲಿ, ಅದು ಇರೋದಿಲ್ಲ. ಕಿಕ್ಕರು ಇದೆ, ಸೆಲ್ಫು ಇದೆ. ಇನ್ನು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 12 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ಪ್ರತಿ ಲೀಟರ್ಗೆ 45-50 km ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಸದ್ಯಕ್ಕೆ ಓನರ್ ಹೇಳಿರೋ ಪ್ರಕಾರ 50 km ಮೈಲೇಜ್ ಬರ್ತಾ ಇದೆ. ಇನ್ನು ಇಂಜಿನ್ ಬಗ್ಗೆ ಹೇಳಬೇಕು ಅಂತಂದರೆ 160.3 cc ಸಿಂಗಲ್ ಸಿಲಿಂಡರ್, ಆಯಿಲ್ ಕೂಲ್ಡ್, 4-ಸ್ಟ್ರೋಕ್, 4-ವ್ಯಾಲ್ವ್, SOHC, ಟ್ವಿನ್ ಸ್ಪಾರ್ಕ್ DTSI FI ಇಂಜಿನ್ ಆಗಿರುತ್ತೆ. ಫ್ಯೂಲ್ ಇಂಜೆಕ್ಷನ್ 17.2 bhp ಹಾಗೂ 14.6 ನ್ಯೂಟನ್ ಮೀಟರ್ ಟಾರ್ಕ್ ಇರುತ್ತೆ. 5-speed ಗೇರ್ ಬಾಕ್ಸ್ನ ನಾವು ನೋಡ್ಬೋದು. ಹತ್ತತ್ರ 110 ಟಾಪ್ ಸ್ಪೀಡ್ನ ರೀಚ್ ಮಾಡ್ಬೋದಾಗಿರುತ್ತೆ. ಅದಕ್ಕೂ ಮೇಲೆ ಹೋದರೆ ಇಂಜಿನ್ ಸ್ಟ್ರೆಸ್ ಆಗುತ್ತೆ. ಸಾಕು 110 ಈ ಬೈಕಿಗೆ ಅಂತ ಅನ್ಕೋತೀನಿ. ಗಾಡಿನ ಓಡಿಸೋಣ. ಗಾಡಿ ಹೇಗಿದೆ ಓಡಿಸೋದಕ್ಕೆ? 200 ಥರ ಫೀಲ್ ಬರದೇ ಇದ್ದರೂ ನೋಡೋದಕ್ಕೆ 200 ಥರ ಇದೆ. ಬನ್ನಿ ನೋಡೋಣ ಗಾಡಿ ಹೇಗಿದೆ. ಟರ್ನಿಂಗ್ ರೇಡಿಯಸ್ ಹೇಳಬೇಕು ಅಂತಂದರೆ 200ಗಿಂತ ಚೆನ್ನಾಗಿದೆ ಈ ಒಂದು ಬೈಕ್ನಲ್ಲಿ. ಈ ಬೈಕ್ BS6 ಆದ್ದರಿಂದ ಇಂಜಿನಲ್ಲಿ ರೀಫೈನ್ಮೆಂಟ್ ಇದೆ, ನನ್ನ ಬೈಕಿಗಿಂತ ಹೆಚ್ಚಾಗಿ ರೀಫೈನ್ಮೆಂಟ್ ಇದೆ. ಸ್ಮೂತ್ ಇಂಜಿನ್, ಗೇರ್ ಶಿಫ್ಟಿಂಗು ಕೂಡ ಸ್ಮೂತ್ ಇರುತ್ತೆ. ಅಕ್ಲರೇಷನ್ ಚೆನ್ನಾಗಿದೆ ಈ ಒಂದು ಬೈಕ್ನಲ್ಲಿ. 150 cc 160 cc ಬೈಕ್ಗಳಿಗೆ ಎಷ್ಟಿರಬೇಕು ಅಕ್ಲರೇಷನ್, ಅದಕ್ಕಿಂತ ಚೆನ್ನಾಗೇ ಇದೆ ಈ ಒಂದು ಬೈಕ್ನಲ್ಲಿ. ಆಲ್ರೆಡಿ 5ನೇ ಗೇರಲ್ಲಿ ಇದ್ದೀನಿ, 45 ಸ್ಪೀಡು. ಬ್ರೇಕು ಕೂಡ ತುಂಬ ಚೆನ್ನಾಗಿದೆ. ಲೈಟ್ ವೈಟೆಡ್ ಬೈಕ್ ಅಂತ ಅನಿಸುತ್ತೆ. 151 kg ಇದ್ರ ತೂಕ, ಕಾರ್ಬೇಟ್ ಆಗಿರುತ್ತೆ. 489 kilometers ಓಡಿಸಿದರೆ ಫಸ್ಟ್ ಸರ್ವಿಸ್ಗೆ ಅಂದರೆ ತಂದಿದ್ದರು ಆ್ಯಕ್ಚುಲಿ. ಚೆನ್ನಾಗಿದೆ ಈ ಒಂದು ಬೈಕು. 160 cc ಕ್ಯಾಟಗರಿ ಬೈಕ್ಗಳಲ್ಲಿ ಈ ಒಂದು ಬೈಕು ಅತಿ ಅಗ್ರೆಸಿವ್ ಇಲ್ಲ. ಅಂದರೆ ಈಗ ನಿಮಗೆ ಅಗ್ರೆಸಿವ್ ಬೇಕು ಅಂತಂದರೆ 200ನ ನೀವು ಚೂಸ್ ಮಾಡ್ಬೋದು. ಅತಿ ಅಗ್ರೆಸಿವ್ ಇಲ್ಲ ನನಗೆ. 200ಷ್ಟು ಸ್ಪೀಡು ಬೇಡ, 125 ಅಷ್ಟು ನಿಧಾನವೂ ಬೇಡ, ನನಗೆ ಅಷ್ಟು ಮೈಲೇಜು ಸಿಗೋದು ಬೇಡ ಅಂತಂದರೆ ಈ ಬೈಕ್ನ ತೊಗೋಬೋದು. ನಿಮಗೆ ಡೀಸೆಂಟ್ ಸ್ಪೀಡ್ ಇರುತ್ತೆ, 110 ತನಕ ಟಾಪ್ ಸ್ಪೀಡ್ನ ನೀವು ರೀಚ್ ಮಾಡ್ಬೋದಾಗಿರುತ್ತೆ. 80 to 85 ಕ್ರೂಸ್ ಮಾಡ್ಬೋದಾಗಿರುತ್ತೆ. ಮತ್ತು ಸೀಟಿಂಗ್ ಪೋಸ್ಚರ್ ಹೆಂಗಿರುತ್ತೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಅಪ್ರೈಟ್ ಪೊಸಿಷನ್ ಅಂತಲೇ ಹೇಳ್ಬೋದಾಗಿರುತ್ತೆ.
ಸೀಟ್ ಹೈಟ್ ಬಂದು NS 200 ಅಲ್ಲಿ ಎಷ್ಟಿದೆಯೋ ಅಷ್ಟೇ ಸೀಟ್ ಹೈಟ್ ಅಂತ ಅನ್ಕೋತೀನಿ. ಅಫಿಷಿಯಲ್ ವೆಬ್ಸೈಟ್ನಲ್ಲೂ ಕೂಡ ಅದೆಲ್ಲೂ ಮೆನ್ಷನ್ ಮಾಡಿಲ್ಲ ಸೀಟ್ ಹೈಟ್ ಎಷ್ಟಿದೆ ಅಂತ. 800 mm ಸೀಟ್ ಹೈಟ್ ಅಂತ ಅನ್ಕೋತೀನಿ. ಹೋಗು 800 mm ಸೀಟ್ ಹೈಟ್, 177 mm ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ. ನಿಮಗೆ ಈ ಗಾಡಿ ಪ್ರೀಮಿಯಂ ಫೀಲ್, ನಿಮಗೆ ಇಲ್ಲೂ ಲೋ ಕ್ವಾಲಿಟಿದು ಬಜಾಜಲ್ಲಿ ಒಳ್ಳೆ ಕ್ವಾಲಿಟಿನ ಮೈಂಟೈನ್ ಮಾಡ್ತಾ ಇದ್ದಾರೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಒಂದಷ್ಟು. ಅವಾಗೆಲ್ಲ ಚೈನ್ಸ್ ಪಾಕೆಟ್ ಪ್ರಾಬ್ಲಮ್ ಬರ್ತಿತ್ತು, ಅದು ಬರ್ತಿತ್ತು, ಇದು ಬರ್ತಿತ್ತು, ಅವಾಗೆಲ್ಲ ಬರ್ತಿತ್ತು. ಆದರೆ ಸ್ಟೆಪ್ ಬೈ ಸ್ಟೆಪ್ ಏನೇನು ತಿದ್ಕೋಬೇಕೋ ಅದನ್ನು ನಿಧಾನಕ್ಕೆ ತಿದ್ಕೊಂಡು ಈಗ ಒಂದು ಲೆವೆಲ್ಗೆ ಬಂದು ನಿಂತಿದೆ ನಮ್ಮ ಬಜಾಜ್ ಕಂಪ್ನಿ ಅಂತ ಹೇಳ್ಬೋದು. ಇಲ್ಲ ನೋಡ್ಬೋದು ರೀಫೈನ್ಮೆಂಟ್ ಆದ ಇಂಜಿನ್, ಆರಾಮಾಗಿ ಹೋಗ್ಬೋದಾಗಿರುತ್ತೆ. 60-70 ಎಲ್ಲ ಆರಾಮಾಗಿ ರೀಚ್ ಮಾಡ್ಬೋದಾಗಿರುತ್ತೆ. ಅದೇನು ದೊಡ್ಡ ವಿಷಯನೇ ಅಲ್ಲ, ಈ ಒಂದು ಬೈಕ್ಗೆ ಆರಾಮಾಗಿ ಹೋಗ್ಬೋದು. ನಮಗೆ ಇಲ್ಲಿ ಗೇರ್ ಇಂಡಿಕೇಟರ್ ಪೊಸಿಷನ್ ಆಗಲಿ ಯಾವುದೇ ರೀತಿ ಆಗಲಿ ಸಿಗಲ್ಲ. ಫ್ಯೂಲ್ ಗೇಟ್ ಸಿಗುತ್ತೆ, ಕ್ಲಾಕ್ ಸಿಗುತ್ತೆ, ಸ್ಪೀಡೋಮೀಟರ್, ಟ್ರಿಪ್ 1 ಟ್ರಿಪ್ 2 ಓಡೋ ಈ ರೀತಿಯಾದ ಒಂದಷ್ಟು ಫಂಕ್ಷನ್ಗಳಿರುತ್ತೆ. ಅದು ಬಿಟ್ಟರೆ ಯಾವುದೇ ರೀತಿ ಗೇರ್ ಇಂಡಿಕೇಟರ್ ಪೊಸಿಷನ್ ಇದ್ದಿದ್ರೆ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಿತ್ತು ನಮಗೆ ಎಷ್ಟನೇ ಗೇರಲ್ಲಿ ಇದ್ದೀವಿ ಅಂತ. ಒಂದು ಲೈಟ್ ವೆಯ್ಟೆಡ್ ಫೀಲ್ ಆಗ್ತೈತೆ, ಆರಾಮಾಗಿ ಫ್ಲಿಕ್ ಮಾಡ್ಬೋದಾಗಿರುತ್ತೆ ಬೈಕ್ನ. ಈ ಒಂದು ಬೈಕಿಗೆ ಟೈರ್ ಗ್ರಿಪ್ಗಳು ಸಾಕು ಅಂತ ನನ್ನ ಅನಿಸಿಕೆ. 120 ಸೆಕ್ಷನ್ ರೇರ್ ಟೈರ್ ಆಗಿರುತ್ತೆ, 90 ಸೆಕ್ಷನ್ ಫ್ರಂಟ್ ಟೈರ್ ಆಗಿರುತ್ತೆ. ಅದನ್ನು ನಾವು ಸ್ವಲ್ಪ ಬದಲಾಯಿಸ್ಕೋಬೋದಾಗಿರುತ್ತೆ, ಟೈರ್ ಚೇಂಜ್ ಮಾಡ್ಕೋಬೋದಾಗಿರುತ್ತೆ. 130 ಸೆಕ್ಷನ್ ರೇರ್, 100 ಸೆಕ್ಷನ್ ಫ್ರಂಟ್ ಈ ರೀತಿ ಹಾಕ್ಸ್ಕೋಬೋದಾಗಿರುತ್ತೆ. ಆದರೆ ಮೈಲೇಜ್ ಸ್ವಲ್ಪ ಡ್ರಾಪ್ ಆಗುತ್ತೆ. ಸಾಕು, ಈ ಒಂದು ಬೈಕ್ ಕೊಡುವಂಥ ಸ್ಪೀಡ್ಗೆ, ಇರುವಂಥ ಒಂದು ವೆಯ್ಟ್ಗೆ ಇಷ್ಟು ಟೈರ್ಗಳು ಸಾಕು ಅಂತ ನನ್ನ ಅನಿಸಿಕೆ. ಇನ್ನು ಮುಂದೆ ಹೆಡ್ಲೈಟ್ ನಾರ್ಮಲಾಗಿ ಆಲೋಚನೆ ಆಗಿರುತ್ತೆ, ಟೈಲ್ ಲೈಟ್ LED ಆಗಿರುತ್ತೆ, ಇಂಡಿಕೇಟರ್ಗಳು ಬಲ್ಪ್ ಆಗಿರುತ್ತೆ. ಇದರಲ್ಲಿ ಸ್ಪೀಡು ಆದರೆ ತುಂಬ ಚೆನ್ನಾಗಿ ಹೋಗ್ಬೋದು, 80-90 ತನಕ ಆರಾಮಾಗಿ ಹೋಗ್ಬೋದು. ಹೊಸ ಬೈಕ್ ಆದ್ದರಿಂದ ನಾನು ತುಂಬ ಸ್ಪೀಡಾಗಿ ಹೋಗೋಕ್ಕೆ ಆಗ್ತಾ ಇಲ್ಲ. ಈಗ ಈ ಬೈಕ್ನ ಪ್ರೈಸ್ ಏನಿದೆ, 115,000 ಎಕ್ಸ್ ಶೋರೂಮ್ ಪ್ರೈಸ್ ಇರುತ್ತೆ. ಆನ್ ರೋಡ್ ಪ್ರೈಸ್ 152 ಆನ್ ರೋಡ್ ಇದೆ. ನಾವು 160 cc ಬೈಕು, 152 ಓಕೆ, ಆರಾಮಾಗಿ ಈ ಒಂದು ಬೈಕ್ಗೆ ಕೊಡ್ಬೋದಾಗಿರುತ್ತೆ. ಈ ಒಂದು ಬೈಕಿರೋ ಪ್ರೀಮಿಯಂ ಕ್ವಾಲಿಟಿಗೆ, ಈ ಒಂದು ಬೈಕು ಕೊಡುವಂಥ ಮೈಲೇಜ್ಗೆ 152,000 ಆನ್ ರೋಡ್ ಪ್ರೈಸ್. 200 ಬೇಕು ಅಂತಂದರೆ ನಿಮಗೆ ಈಗ 200 ಬೈಕ್ನ ಪ್ರೈಸ್ ಎಷ್ಟಿದೆ ಅಂದರೆ 175,000-180,000 ಆನ್ ರೋಡ್ ಪ್ರೈಸ್. ಅದು 30,000 ಎಕ್ಸ್ಟ್ರಾ ಹಾಕಬೇಕಾಗುತ್ತೆ ನೀವು 200 cc ಬೇಕು ಅಂತಂದರೆ. ಇನ್ನೊಂದು 20-25,000 ಕಡಿಮೆ ಹಾಕಬೇಕಾಗುತ್ತೆ, 125 cc ಬೈಕ್ ಸಾಕು ಅಂತಂದರೆ. ನೀವು ಹೆಂಗೆ ಚೂಸ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಈ ಬೈಕ್ನ ಓನರ್ ಇವರೇ, ಮಧು ಅಂತೇಳಿ. ಈ ಗಾಡಿ ಎಕ್ಸಾಸ್ಟ್ ಆಗಿದೆ ನೋಡೋಣ ಇರಿ. BS6 ಎಕ್ಸಾಸ್ಟ್ ಆದರೂ ಸೂಪರಾಗಿದೆ. ನಮ್ಮ BS4ದು ಈ ರೀತಿ ಇಲ್ಲ, ಸ್ವಲ್ಪ ಕಡಿಮೆ ಬೇಸು. ಹೇಗಿದೆ ಗಾಡಿ, 500 km ಓಡಿಸಿದ್ರಾ, ಹೆಂಗನ್ಸಿದೆ ಗಾಡಿ, ಚೆನ್ನಾಗಿದೆಯಾ, ಎಷ್ಟು ಮೈಲೇಜ್ ಬರ್ತಾ ಇದೆ ಈಗ? 50. ಹಾಂ, ಗಾಡಿ ತೊಗೊಂಡು ಎಷ್ಟು ದಿನ ಆಯಿತು? ಓಕೆ. ಆನ್ ರೋಡು 152,000. ಇದಾಗಿತ್ತು ಬಜಾಜ್ ಪಲ್ಸರ್ NS 160 ರೈಡ್ ರಿವ್ಯೂ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಬೈಕ್ನ ಜೊತೆ ಸಿಗೋಣ.